ಇವರಿವನ್ ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ದು ಶೆಡ್ಯೂಲ್ ವೆಯ್ಟ್ ಮಾಡ್ತಾಯಿದ್ರೆ ರಿಲೀಸ್ ಆಯಿತು. ತಾತ್ಕಾಲಿಕ ಸೀಟ್ ಮಾರ್ಕ್ಸ್ ಕೂಡ ಪ್ರಕಟ ಮಾಡಿದ್ದಾರೆ. ಫೈನಲ್ ಸೀಟ್ ಮಾರ್ಕ್ಸ್ ಬರುತ್ತೆ. ಇಲ್ಲ ನೀವು ಮೇಜರ್ಗೆ ಅಬ್ಸರ್ವ್ ಮಾಡೋದ್ರಲ್ಲಿ ಕ್ಯಾಟಗರಿ ವೈಸ್ ಕೊಟ್ಟಿದ್ದಾರೆ. 1G 1K 1R ಕ್ಯಾಟಗರಿ 1 ಜನರಲ್ಲು, ಕನ್ನಡ ಮೀಡಿಯಂ 3ರಲ್ಲು, ಅದೇ ರೀತಿ ಎಲ್ಲ ಕ್ಯಾಟಗರಿ ವೈಸ್ ಕೊಟ್ಟಿದ್ದಾರೆ. ನೋಡ್ಕೋಬೋದು. ಇಲ್ಲಿ ಪ್ರತಿಯೊಂದು ಕಾಲೇಜ್ಗಳ ಲೀಸ್ಟ್ ಇದೆ, ನೀವು ನೋಡ್ಕೋಬೋದು. ನಿಮಗೆ ಫಾರ್ ಎಕ್ಸಾಂಪಲ್ ನಿಮಗೆ ಯಾವುದೊಂದು ಕಾಲೇಜಲ್ಲಿ ಸೀಟ್ ಬೇಕಾಗಿರುತ್ತೆ, ಅಲ್ಲಿ ಸೀಟ್ ಇದೆಯಾ ಇಲ್ವಾ, ಯಾವ ಬ್ರಾಂಚಸ್ ಖಾಲಿ ಇದೆ ಅಂತ ನೋಡ್ಕೊಳ್ಳಿ, ಚೆಕ್ಔಟ್ ಮಾಡ್ಕೊಳ್ಳಿ. ನಿಮಗೊಂದು ಐಡಿಯಾ ಬರುತ್ತೆ ಎಲ್ಲೆಲ್ಲಿ ಸೀಟ್ ಖಾಲಿ ಇದೆ ಅಂತ. ಅದೇ ರೀತಿ ಇಲ್ಲಿ ನೋಡಿ ನೀವು ನೋಡ್ಬೋದು, ಇಲ್ಲಿ E08 to E083 ಅಂತ ಇರುತ್ತೆ ಕಾಲೇಜ್ ಕೋಡ್. ಅದನ್ನು ನೋಟ್ ಮಾಡಿ ಇಟ್ಕೊಂಡಿರಿ, ಯೂಸ್ ಆಗ್ಬೋದು ನಿಮ್ಮ ಮೊಬೈಲ್ ಆಪ್ಷನ್ ನೋಡ್ಬೇಕಾದ್ರೆ. ಕೆಲವೊಬ್ಬರಿಗೆ ಕಾಲೇಜಸ್ಸು ಟಾಪ್ ಕಾಲೇಜಸ್ ಯಾವ್ಯಾವ ಇದ್ದಾವೆ, ಸೀಟ್ಗಳು ಇನ್ನೂ ಕೂಡ ಮಿಕ್ಕಿದ್ದಾವೋ ಇಲ್ವೋ ಅಂತ ನಮಗೊಂದು ಐಡಿಯಾ ಗೊತ್ತಾಗುತ್ತೆ ಟಾಪ್ ಕಾಲೇಜ್ ಹೋಗೋಕ್ಕಿದ್ರೆ. ಅದೇ ರೀತಿ ಇದನ್ನು ನೋಟ್ ಮಾಡಿ ಇಟ್ಕೊಂಡ್ರೆ ನೀವು ಆಪ್ಷನ್ ಮಾಡ್ಬೇಕಾದ್ರೆ ಸುಲಭ ಆಗುತ್ತೆ. ಅದೇ ರೀತಿ ಸಪ್ಲಿಮೆಂಟ್ ಸ್ಟೂಡೆಂಟ್ಸ್ಗಳು ಕೂಡ ಇದ್ದಾರೆ, ನೀವು ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೊಬಿಡಿ, ಸಿಗುತ್ತೆ ಅಂತ ನೀವು ಅಂದ್ಕೊಂಡಿದ್ದೆ ಫ್ರೆಂಚ್ ಟ್ರೈ ಮಾಡಿ ನಿಮ್ಮ ಲಕ್ ಸಿಕ್ಕರೆ ಸಿಗ್ಬೋದು. ಅಂದರೆ ನಿಮಗೆ ಇಲ್ಲಿ ನೋಡೋದಾದ್ರೆ ನಿಮ್ಮ ರ್ಯಾಂಕ್ ಸ್ವಲ್ಪ ಜಾಸ್ತಿ ಇರೋ ಕಾರಣ ಸ್ವಲ್ಪ ಕಷ್ಟ ಆದರೂ ಆಗ್ಬೋದು. ಅದಕ್ಕೋಸ್ಕರ ಒಂದು ಟ್ರೈ ಮಾಡೋದು ನಿಮ್ಮ ಅನಿಸಿಕೆ ನೋಡೋದ್ರೆ. ಸಿ ಎಸ್ ಸ್ವಲ್ಪ ಕೆಲವೊಂದು ಕಾಲೇಜ್ಗಳಲ್ಲಿ ಚೆನ್ನಾಗಿ ಸಿ ಎಸ್ ಇನ್ನೂ ಕೂಡ ಉಳಿದಿದೆ ನೋಡ್ಬೋದು ನೀವು. ಕೆಲವೊಂದು ಕಾಲೇಜಸ್ಸಲ್ಲಿ ಫಿಲ್ಅಪ್ ಆಗಿದೆ, ಆ ರೀತಿ ನಿಮಗೆ ಸೀಟ್ಸ್ಗಳು ಕೂಡ ಇದಾಗಿರುತ್ತೆ. ಹೊಸದಾಗಿ ಯಾವುದೊಂದು ಕಾಲೇಜಸ್ನ ಆ್ಯಡ್ ಮಾಡಿದ್ದಾರೆ, ಅದನ್ನು ನೋಡ್ಕೋಬೋದು. ಕಾಲೇಜಸ್ನೇ ಪ್ರಿಫ್ರೆನ್ಸ್ ಮಾಡ್ಬೋದು. ನನ್ನ ಸಜೆಷನ್ ಏನಂದರೆ, ಸಪ್ಲಿಮೆಂಟ್ ಸ್ಟೂಡೆಂಟ್ಸ್ಗಳಿಗೆ ನನ್ನ ಸಜೆಷನು, ಕಾಲೇಜಸ್ನ ಆ್ಯಡ್ ಮಾಡ್ಕೊಂಡು ಹೋಗಿ, ಟಾಪ್ ಕಾಲೇಜಸ್ನ ಕೂಡ ಆ್ಯಡ್ ಮಾಡಿ ನೋವನಿ. ಬಟ್ ನಿಮ್ಗೆ ಯಾವ್ದು ಬೇಕಾಗುತ್ತೆ, ನಿಮ್ಮ ರ್ಯಾಂಕಿಂಗ್ಗೆ ಯಾವ್ದು ಸಿಗ್ಬೋದು ಅದನ್ನು ನೋಡಿಕೊಂಡು ಕೂಡ ಮಾಡಿ. ಯಾಕಂದರೆ ಇದು ಫೈನಲ್ ರೌಂಡ್ ಆಗಿರೋ ಕಾರಣ ನಿಮಗೆ ಸೀಟ್ ಸಿಕ್ಕಿದ್ರು ಕೂಡ ನೀವು ಹೋಗಲೇಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಸಿಗದೇ ಇದ್ದರೆ ನಿಮಗೆ ತೊಂದರೆ ಆಗ್ಬೋದು, ನೆಕ್ಸ್ಟು ಏನು ಮಾಡೋದು ಅಂತ ಯೋಚನೆ ಆಗ್ಬೋದು. ಅದಕ್ಕೋಸ್ಕರ ನೀವು ಟಾಪ್ ಕಾಲೇಜಸ್ನ ಕೂಡ ಪ್ರಿಫರೆನ್ಸ್ ಮಾಡಿ, ಸಿ ಎಸ್ ಸಿ ಸಿ ಟಾಪ್ ಬ್ರಾಂಚಸ್ ಕೂಡ ಪ್ರಿಫರೆನ್ಸ್ ಮಾಡಿ, ಟೆನ್ಷನ್ ಇಲ್ಲ. ಬಟ್ ನಿಮ್ಮ ರ್ಯಾಂಕಿಂಗ್ ಯಾವ್ದು ಸಿಗುತ್ತೆ ಅಂತ ನೋಡ್ಕೊಳ್ಳಿ, ಅದನ್ನು ಡಿಸಿಷನನ್ನು ತೊಗೊಳ್ಳಿ ಬೇಗ. ಇನ್ ಕೇಸ್ ನೀವು ಇದ್ರ ಇಂಜಿನಿಯರಿಂಗ್ ಅದೇ ರೀತಿ ಸಿ ಟಿ ಮುಖಾಂತರನೇ ಹೋಗಲೇಬೇಕು ಅಂತ ಬೇರೆ ಆಪ್ಷನ್ ಇಲ್ಲ ನನಗೆ, ಹೋಗಲೇಬೇಕು ಅಂತ ಇದ್ದರೆ ನೋಡ್ಕೊಳ್ಳಿ. ಇಲ್ಲ ನನಗೆ ಬೇರೆ ಆಪ್ಷನ್ ಇದೆ, ಪರವಾಗಿಲ್ಲ ಸೀಟ್ ಸಿಗೋದು ಪರವಾಗಿಲ್ಲ, ನಾನು ಬೇರೆ ಏನಾದರೂ ಮಾಡ್ತೀನಿ, ಬೇರೆ ಇದಕ್ಕೆ ನಾನು ಹೋಗ್ತೀನಿ ಅಥವಾ ನೆಕ್ಸ್ಟ್ ವರ್ಷ ವೆಯ್ಟ್ ಮಾಡ್ತೀನಿ ಅಂದರೆ ಓಕೆ. ಬಟ್ ಹೋಗಲೇಬೇಕು ಅಂದರೆ ನೋಡಿಕೊಂಡು ಶಿಕ್ಷಣ ತೊಗೊಳ್ಳಿ. ಒಂಥರ ರೆಗ್ಯುಲರ್ ಇವರು ವಿದ್ಯಾರ್ಥಿಗಳು ಕೂಡ ಯಾರು ಹೊಸದಾಗಿ ಮಾಡ್ತಾಯಿದ್ದೀರಾ ಅಥವಾ ಎಡಿಟ್ ಮಾಡ್ತಿದ್ದೀರಾ, ಮಾಡಿಫೈ ಮಾಡ್ತಿದ್ದೀರಾ, ನೀಟಾಗಿ ನೋಡಿಕೊಂಡು ಮಾಡಿಫೈನ ಮಾಡಿ. ಇದು ವೆರಿ ವೆರಿ ಇಂಪಾರ್ಟೆಂಟ್ ರೌಂಡು. ಇನ್ ಕೇಸ್ ನೀವು ಓಲ್ಡ್ ಮಾಡಿದರೆ ಓಕೆ, ನೀವು ಸೀಟ್ನ ಓಲ್ಡ್ ಮಾಡಿದರೆ ಓಕೆ, ನಿಮಗೆ ಏನು ಪ್ರಾಬ್ಲಮ್ ಇಲ್ಲ, ನಿಮಗೆ ಸೀಟ್ ಸಿಗುತ್ತೆ. ಇನ್ನು ಯಾರು ಓಲ್ಡ್ ಮಾಡಿಲ್ಲ ಅವರು ನೋಡ್ಕೊಂಡು ನೀಟಾಗಿ ಆಪ್ಷನ್ ಟ್ರೈ ಮಾಡಿ. ಓಲ್ಡ್ ಮಾಡಿದ್ರು ಕೂಡ ನೋಡಿಕೊಂಡು ಮಾಡಿ, ನಿಮಗೆ ಯಾವ್ಯಾವ ಬೇಡದಿರೋ ಕಾಲೇಜಸ್ನ ಆ್ಯಡ್ ಮಾಡಿಬಿಡಿ ದಯವಿಟ್ಟು. ಆಮೇಲೆ ಸಿಕ್ಕಿದ್ರೆ ನೀವು ಹೋಗಲೇಬೇಕಾಗುತ್ತೆ. ಯಾವುದೇ ಸಪ್ಲಿಮೆಂಟರಿ ಸ್ಟೂಡೆಂಟ್ಸ್ಗಳು, ಚಾಯ್ಸ್ ಟು ಚಾಯ್ಸ್ ತ್ರೀ ಯಾರೇ ಆದರೂ ಕೂಡ ನಿಮಗೆ ಬೇಡದಿರೋ ಕಾಲೇಜಸ್ನ ಆ್ಯಡ್ ಮಾಡಿಬಿಡಿ, ಬೇಡದಿರೋ ಬಂಚಸ್ಸು. ಯಾಕಂದರೆ ಸಿಕ್ಕಿದ್ರೆ ಹೋಗಲೇಬೇಕಾಗುತ್ತೆ, ಇದು ಫೈನಲ್ ರೌಂಡು, ಅದು ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ನೋಡ್ಕೊಂಡು ಡಿಸಿಷನ್ ತಗೊಳ್ಳಿ. ಎಲ್ಲರೂ ಕೂಡ ಆಲ್ ದ ಬೆಸ್ಟು. ಒಂದು ಸಜೆಷನ್ ಕೊಡ್ತಾ ಇದ್ದೀನಿ, ನಿಮಗೆ ಯಾವ್ದು ಬೇಕು ಕಾಲೇಜಸ್ ಅದನ್ನು ಇಟ್ಕೊಳ್ಳಿ. ನಿಮ್ಮ ರ್ಯಾಂಕಿಂಗ್ಗೆ ಯಾವುದು ಸಿಗುತ್ತದೆ ಅಂತ ನಿಮಗೆ ಕಟ್ ಆಫ್ ನೋಡೋರಿಗೆ ಗೊತ್ತಾಗುತ್ತೆ, ಅದನ್ನು ಚೂಸ್ ಮಾಡಿ. ಫೈನಲ್ ರೌಂಡು ಸಿಕ್ಕಿದ್ರು ಸಿಗದೇ ಇದ್ದರೂ ನೀವೇ ಅನುಭವಿಸ್ತೀರಾ. ಒಳ್ಳೆ ಕಾಲೇಜ್ ಸಿಕ್ಕರೆ ಅಡ್ಮಿಷನ್ ಆಗ್ತೀರಾ, ಸಿಕ್ಕದೇ ಇದ್ದರೆ ನಿಮಗೆ ತೊಂದರೆ ಆಗುತ್ತೆ. ಆ ನಿಟ್ಟಿನಲ್ಲಿ ನೋಡ್ಕೊಂಡು ಡಿಸಿಷನ್ ತೊಗೊಳ್ಳಿ. ಇದು ರೈಟ್ ಡಿಸಿಷನ್, ಅದು ಲಾಸ್ಟ್ ರೌಂಡ್ ಆಗಿರೋ ಕಾರಣ ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ. ಏಕೈಕ ಡಿಸಿಷನನ್ನು ತೊಗೋಬೇಡಿ, ನಿಮ್ಮ ಪೇರೆಂಟ್ಸ್ ಜೊತೆ ಕೇಳಿ, ನಿಮ್ಮ ರಿಲೇಟಿವ್ಸ್ ಅಥವಾ ಪೇರೆಂಟ್ಸ್ ಯಾರಿಗೆ ಸಜೆಷನ್ ತೊಗೊಳ್ಳಿ, ಮಾತುಕತೆ ಮಾಡಿಕೊಂಡು ನೀಟಾಗಿ ಚೂಸ್ ಮಾಡಿ. ನೋಡೋಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.